ರಿಲೀಸ್ ಮಾಡ್ತಿರೋ ನೋಡೋಣ. ಯಾರ್ಯಾರು ಎಲ್ಲೆಲ್ಲೋ ಮಾಲ್ಡೀವ್ಸ್ ಹೋಯ್ತಾರೆ ಬಟ್ಟೆ ಬಿಚ್ಚುತ್ತಾರೆ, ಅವ್ರಿಗೆ ಲಕ್ಷಾಂತರ ವ್ಯೂಸ್. ನಾವು ಬಟ್ಟೆ ಬಿಚ್ಚಿದೀವಿ ಬರ್ಲಿ. ನಮ್ಮ ಸ್ನೇಹಿತರು ಯಾರು, ನಮ್ಮ ಪ್ರಥಮ್ ಬಿಗ್ ಬಾಸ್ ಪ್ರಥಮ್, ನನ್ನ ದೇವರೋನೇ ಬುಡುಗುರು ಅಂತ ಒಂದು ಸಿನಿಮಾ ಮಾಡ್ತಿದ್ದೀನಿ, ಸ್ವಲ್ಪ ಅಕುಲ್ ಬಾಲಾಜಿ ಅವ್ರನ್ನ ಪರಿಚಯ ಮಾಡಿಕೊಡು, ಬಿಗ್ ಬಾಸ್ಗೆ ಹೋಗ್ಬೇಕು ನಾವು ಅಂತ ಕೇಳ್ಕೊಂಬಂದಿದ್ರು. ಇವತ್ತು ನಮ್ಮ ಸಿನಿಮಾಗೆ ಒಂದು ಬೈಟ್ಸ್ ಕೊಡೋದಕ್ಕೆ ಒಂದು ಫೋನ್ ಮಾಡಿದ್ರೆ ಬಾಸು ಫೋನೇ ಎತ್ತಲ್ಲ. ಈ ಥರ ಪ್ರಮೋಷನ್ ಮಾಡ್ತಾ ಸರ್, ಹಿಂಗೆ ಪ್ರಮೋಷನ್ ಮಾಡಬೇಕು. ಇವಾಗ ಹೆಂಗಿದೆ ಅಂತಂದರೆ ಜೀವನ ಬಟ್ಟೆ ಇದೇ ರೋಡಲ್ಲಿ ನೋಡಿ, ನಿನ್ನೆ ಬಟ್ಟೆ ಅಕೌಂಟ್ ಪೋಸ್ಟರ್ಸ್ಗಳು ಕೊಟ್ಟಿದ್ದೀವಿ, ಒಬ್ಬರು ತಿರುಗಿ ನೋಡಲಿಲ್ಲ. ಇವತ್ತು ಹಿಂಗೆ ಬಂದಿರೋದಕ್ಕೆ ಅವ್ರು ಬರೋದಿರಲಿ, ಇವತ್ತು ನೀವೇ ಕೇಳ್ತಿದ್ದೀರಾ ಏನು ಸರ್ ಇದು ಅಂತ. ಈಗ ಹೆಂಗಿದೆ ಹೇಳಿ ಜಗತ್ತು. ಬಟ್ಟೆ ಹಾಕೊಂಡಿರೋರಿಗೆಲ್ಲ ಕೇಳಲ್ಲ, ಯಾರೋ ಒಬ್ಬರು ಬಟ್ಟೆ ತಗೊಂಡು ಒಂದು ವಾಕ್ ಮಾಡಿಬಿಟ್ರೆ 1 ಮಿಲಿಯನ್ ವ್ಯೂಸು, 1 ಮಿಲಿಯನ್ ಶೇರ್ಸು. ಹಿಂಗಿದೆ ಇವಾಗ, ನಾವು ಇಷ್ಟೆಲ್ಲ ಮಾಡಿದ್ದೀವಿ, ನಮ್ಮ ಸಿನಿಮಾಗೆ ಒಂದು 100-150 ರೂಪಾಯಿ ಕೊಟ್ಟು ಸಿನಿಮಾಗೆ ಬರಲ್ವಾ? ಬರ್ತಾರೆ, ಬನ್ನಿ, ಜನ ಬರಬೇಕು. ನಮಗೆ ಅವ್ರಿಗೆ ಇರೋದು ನಮ್ಗೆ ಇಲ್ಲದೆ ಇರ್ಬೋದು, ಫಾಲೋವರ್ಸು ಬೇರೆನೂ ತಿಳ್ಕೊಬೇಡಿ, ಫಾಲೋವರ್ಸು ಪರವಾಗಿಲ್ಲ. ಆದರೆ ಒಂದು ವಿಷಯ ಹೇಳ್ತೀನಿ, ಇಂಡಸ್ಟ್ರೀಲಿ ಹೊಸಬ್ರಿಗೆ ಬೆಲೆ ಇಲ್ಲ ಸರ್. ಏನು ಗೊತ್ತಾ, ಹೊಸಬ್ರು ಏನು ಮಾಡಬೇಕು ಅಂತಂದರೆ, ಎಷ್ಟೇ ಪ್ರಮೋಷನ್ ಮಾಡಿ ಎಷ್ಟೇ ಚೆನ್ನಾಗಿ ಸಿನಿಮಾ ಮಾಡಿದ್ರು ಯಾರು ಕೇಳಲ್ಲ, ಯಾರು ಬರಲ್ಲ. ಅದಕ್ಕೇ ನಾವು ಏನು ಪ್ರಮೋಷನ್ ಮಾಡಬೇಕು ಮಾಡ್ತಿದ್ದೀವಿ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈಗ ನಮ್ಮ ಸ್ನೇಹಿತರು ಇದ್ದಾರೆ, ನಾವು ಸ್ಟಾರ್ಸ್ ಬಗ್ಗೆ ಎಲ್ಲ ಮಾತಾಡೋದು ಬೇಡ. ನಮ್ಮ ಸ್ನೇಹಿತರು ಯಾರು, ನಮ್ಮ ಪ್ರಥಮ್ ಬಿಗ್ ಬಾಸ್ ಪ್ರಥಮ್ ಹೇಳ್ತಾರೆ ಗೊತ್ತಾ, ವಿದ್ಯೆ ಇರೋರಿಗೆ ವಿದ್ಯಾ ಅಂತ ಹೆಸರಿಟ್ಕೊಂಡಿರ್ತಾರೆ, ವಿದ್ಯೆ ಇರಲ್ಲ. ಲಕ್ಷ್ಮಿ ಅಂತ ಹೆಸರಿಟ್ಕೊಂಡಿರ್ತಾರೆ, ಅವ್ರ ಕೈಲಿ ದುಡ್ಡೇ ಇರಲ್ಲ. ಒಳ್ಳೆ ಹುಡುಗ ಅಂತ ಹೆಸರಿಟ್ಕೊಂಡಿರ್ತಾರೆ, ಒಳ್ಳೆ ಹುಡುಗನೇ ಆಗಿರಲ್ಲ. ಹಂಗೆ ಈಗ ಅವ್ರು ನಮ್ಮ ಸ್ನೇಹಿತರೆ, ನಮ್ಗೇನು ಗೊತ್ತಿಲ್ಲ ಅಂತಲ್ಲ. ನಾವು ಒಂದು ಸಿನಿಮಾ ಒಂದು ಟೈಮಲ್ಲಿ ಸಿನಿಮಾ ಮಾಡ್ತಿದ್ದವ್ರೆ, ಒಂದು ಟೈಮಲ್ಲಿ ನನ್ನ ದೇವರೋನೇ ಬುಡುಗುರು ಅಂತ ಒಂದು ಸಿನಿಮಾ ಮಾಡ್ತಿದ್ದೀನಿ, ಸ್ವಲ್ಪ ಅಕುಲ್ ಬಾಲಾಜಿ ಅವ್ರನ್ನ ಪರಿಚಯ ಮಾಡಿಕೊಡು, ಬಿಗ್ ಬಾಸ್ಗೆ ಹೋಗ್ಬೇಕು ನಾವು ಅಂತ ಕೇಳ್ಕೊಂಬಂದಿದ್ರು. ಆ ಟೈಮಲ್ಲಿ ನಾವೂ ವಾಸ್ ಎ ಫ್ರೆಂಡ್ ನಾವು ಮಾಡಿದ್ದೀವಿ. ಇವತ್ತು ನಮ್ಮ ಸಿನಿಮಾಗೆ ಒಂದು ಬೈಟ್ಸ್ ಕೊಡೋದಕ್ಕೆ ಒಂದು ಫೋನ್ ಮಾಡಿದ್ರೆ ಬಾಸು ಫೋನೇ ಎತ್ತಲ್ಲ. ಸೊ ಇವಾಗ ಎಲ್ಲ ಸೆಲೆಬ್ರಿಟಿ ಅನ್ನೋ ರೇಂಜಲ್ಲಿ ಇದ್ದಾರೆ. ಹಂಗಲ್ಲ ಸರ್, ಸೆಲೆಬ್ರಿಟೀಸ್ಗಳು ಇದ್ದಾರೆ, ನಮ್ಮ ಶಿವಣ್ಣ ಆಗಿರ್ಬೋದು, ಎಂಥ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದ್ದಾರೆ, ಎಷ್ಟು ಸಿಂಪಲ್ ಆಗಿದ್ದಾರೆ, ಅವರಿಂದ ಕಲಿಬೇಕು. ಅದ್ಬಿಟ್ಬಿಟ್ಟು ಇದೆಲ್ಲ ಬೇಡ. ಮೊನ್ನೆ ನಮ್ಮ ಡಿ ಬಾಸ್ ಒಂದು ಮಾತಂದರು, ನಮ್ಮ ಕನ್ನಡ ಸಿನಿಮಾನ ಎಷ್ಟು ಜನ ನೋಡ್ತಿದ್ದಾರೆ ಒಂದು ಕಾವೇರಿ ಇಶ್ಯೂಸಲ್ಲಿ ಅಂದರು ಅಲ್ವಾ. ನನಗೆ ಅವ್ರು ಹೇಳಿದ ಮಾತು ಸರಿ ಸರ್, ಇವಾಗ ನಾವು ಹೊಸಬ್ರಲ್ವಾ, ನಾವೆಲ್ಲ ಕಾವೇರಿ ಇಶ್ಯೂಸ್ಗೂ ಹೋಗಿದ್ದೀವಿ, ಪ್ರತಿಯೊಂದಕ್ಕೂ ಹೋಗಿದ್ದೀವಿ, ಮಾತಾಡಿದ್ದೀವಿ. ಈಗ ನಮ್ಮ ಸಿನಿಮಾ ರಿಲೀಸ್ ಆದಾಗ ಎಷ್ಟು ಜನ ಕನ್ನಡಿಗರು ಬರ್ತಾರೆ? ಫಸ್ಟು ಒಳಗಡೆ ಹೋಗಿ ಸಿನಿಮಾ ನೋಡ್ಬೇಕು ಸರ್, ಸಿನಿಮಾ ನೋಡಿ ಆಮೇಲೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಯೋಚನೆ ಮಾಡಬೇಕು. ಅದ್ಬಿಟ್ಬಿಟ್ಟು ಯಾರೋ ಒಬ್ಬರು ಇಲ್ಲಿ ಏನೇನೋ ಮಾತಾಡೋರನ್ನ ತಗೊಂಡೋಗಿ ಬಿಗ್ ಬಾಸಲ್ಲಿ ವಿನ್ ಮಾಡೋದು, ಯಾರ್ಯಾರೋ ಹಿಂಗೆ ಬಟ್ಟೆ ಬಿಸ್ಕೊಂಡು ಓಡಾಡೋರನ್ನೆಲ್ಲ ಕರ್ಕೊಂಡೋಗ್ಬಿಟ್ಟು ಸೆಲೆಬ್ರಿಟೀಸ್ ಮಾಡೋದು, ನಮ್ಮ ಪ್ರಾಬ್ಲಮ್ ಏನು ಹೇಳಿ, ಏಯ್ ಇವಳು ಹಿಂಗೆ ಮಾಡ್ತಾಳೆ, ಇಂಥವ್ಳು ಸರಿಗಿಲ್ಲ, ಹಂಗೆ ಹಂಗೆ ಅಂತ ಮಾತಾಡ್ತಾರಲ್ಲ, ಕಮೆಂಟ್ಸ್ ಹಾಕಿರ್ತಾರೆ ನೋಡಿ, ಅವರೇ 40 ಶೇರ್ ಮಾಡಿರ್ತಾರೆ, ಚೆನ್ನಾಗೈತೆ ನೋಡು ಮಗ ವೀಡಿಯೋನ, ಸಖತ್ತಾಗಿದೆ ಅಂತ. ಇಂಥವ್ರ ಮಧ್ಯದಲ್ಲಿ ನಾವು ಬಟ್ಟೆ ಹಾಕೊಂಡು ಓಡಾಡಿದ್ರೆ ನಮಗೆ ಬೆಲೆ ಇದೆಯಾ? ಇಲ್ಲ. ಇವತ್ತು ನಾವು ನೀವು ಇದೇ ಥರ ಇಂಥವ್ರನ್ನ ಕರ್ಕೊಂಡೋಗಿ ಸೆಲೆಬ್ರಿಟಿ ಮಾಡ್ತೀರಿ, ಇದು ಫಸ್ಟು ನಾವು ಮಿಕ್ಕಿದ್ದಲ್ಲೆಲ್ಲ ಹೆಂಗೆ ಹೆಂಗೆ ಚೇಂಜ್ ಆಗ್ತಿರುತ್ತೆ ನಿಮಗೆ ಗೊತ್ತಾಗುತ್ತೆ. ಈಗ ನಮಗೆ ಸೆಲೆಬ್ರಿಟೀಸ್ ವಾರ್ಸು ಅದು ಇದೆಲ್ಲ ಗೊತ್ತಿಲ್ಲ. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಪಾಪ ಎಷ್ಟೋ ಸೆಲೆಬ್ರಿಟೀಸ್ಗಳು ತಪ್ಪೇ ಮಾಡಿರಲ್ಲ, ನಮಗೆ ಗೊತ್ತಿರಲ್ಲ ಅದೆಲ್ಲ. ಹೊಸಬ್ರಿಗೆ ದಯಮಾಡಿ, ಹೊಸಬ್ರ ಸಿನಿಮಾಗಳಿಗೆ ಹೆಲ್ಪ್ ಮಾಡಿ. ಏನಕ್ಕೆ ಅಂದರೆ, ಟಿ ವಿ ಶೋಸ್ಗಳಲ್ಲೆಲ್ಲ ಕೂತ್ಕೊಂಡು ಹೊಸಬ್ರು ಬರಬೇಕು, ಹೊಸ ಹೀರೋಗಳು ಬರಬೇಕು, ಅವ್ರಿಗೆ ನಾವು ಅದು ಮಾಡಬೇಕು ಇದು ಮಾಡಬೇಕು. ಸರ್ ಈಗ ಬಿಗ್ ಬಾಸ್ ಶೋ ಆಗಿರ್ಬೋದು, ಇನ್ನೊಂದು ಶೋ ಆಗಿರ್ಬೋದು, ಅವ್ರಿವ್ರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಮಾಡ್ತಾರಲ್ವಾ ಸರ್. ಈಗ ಯಾರೋ ಒಬ್ಬರು ಮಂಗಳಮುಖಿ ಆಗಿರ್ಬೋದು ಅಥವಾ ಇನ್ಯಾರೋ ಪಾಪ ಯಾರೋ ಕುಡ್ರಿಗೆ, ಅವ್ರಿಗೆ ಎಲ್ಲ ಚಾನ್ಸ್ ಕೊಡ್ತಿರ್ತಾರೆ. ಸರಿ ಸರ್, ಸಮಾಜ ಸೇವೆ ಮಾಡ್ತಿದ್ದಾರೆ, ಅದನ್ನು ಕರೆಕ್ಟಾಗಿ ಹೇಳಿ. ಇದು ಸಿಂಪದಿಗೆ ಮಾಡ್ತಿದ್ದಾರೋ ಅಥವಾ ಟಿ ಆರ್ ಪಿಗೆ ಮಾಡ್ತಿದ್ದಾರೋ ಅಥವಾ ನಿಜವಾಗ್ಲೂ ಹೆಲ್ಪ್ ಮಾಡ್ಬೇಕು ಮಾಡ್ತಿದ್ದಾರೋ ನಮಗೆ ಗೊತ್ತಿಲ್ಲ. ಹೆಲ್ಪ್ ಮಾಡಬೇಕು ಅಂತ ಮಾಡಿದ್ರೆ ನಮ್ಗೆ ಒಳ್ಳೇದೆ, ಅಷ್ಟೊಂದು ಹೆಲ್ಪ್ ಮಾಡಬೇಕು. ಹೆಲ್ಪ್ ಮಾಡೋ ಟ್ರಾಲ್ ಪಿಜೆಸ್ ಅವರವರೇ ಅಷ್ಟೊಂದು ಹೆಲ್ಪ್ ಮಾಡಬೇಕು ಅಂತಂದರೆ, ದಯಮಾಡಿ ನಮ್ಮಂಥ ಹೊಸಬ್ರು ತುಂಬ ಸಿನಿಮಾಗಳು ಮಾಡ್ತಿದ್ದಾರೆ ವರ್ಷದಲ್ಲಿ 4 ಸ್ಟಾರ್ಸ್, 1-2 ತಿಂಗಳು ಅವ್ರ ಸಿನಿಮಾಗಳು ಬರುತ್ತೆ ಸರ್. ಇನ್ನು ಮಿಕ್ಕಿದ ವರ್ಷ ಇಲ್ಲ, ಯಾರ್ದೆ ಸರ್ ಸಿನಿಮಾ ಓಡೋದು? ಹೊಸಬ್ರು ತಾನೇ ಎಲ್ಲ ವರ್ಷನೂ ಎಂಟರ್ಟೈನ್ ಮಾಡಬೇಕು. ಡಿಸ್ಟ್ರಿಬ್ಯೂಟರಿಂದ ಹಿಡಿದು ಥಿಯೇಟರ್ಸ್ಗಳಿಂದ ಹಿಡಿದು ಯಾರು ಹೆಲ್ಪ್ ಮಾಡಲ್ಲ ಅಂತಂದರೆ ಹೊಸಬ್ರುಗಳು ಎಲ್ಲೋಗ್ಬೇಕು? ಹಿಟ್ಟಾದ್ಮೇಲೆ ಎಲ್ಲರೂ ಬರೋದಾ? ಸ್ಟಾರ್ಸ್ಗಳಿಗೆ ಯಾರು ಬೇಕೋ ಬೇಡವೋ ನಮ್ಗೆ ಗೊತ್ತಿಲ್ಲ, ಹೊಸಬ್ರುಗಳಿಗೆ ಮೀಡಿಯಾ ಸಪೋರ್ಟ್ಗಳು ಬೇಕು. ಅಂತಂದರೆ ನಮ್ಗೆ ಹೆಲ್ಪ್ ಮಾಡ್ತಿರೋದು ಯಾರು ಗೊತ್ತಾ? ಸೋಷಿಯಲ್ ಮೀಡಿಯಾ. ಹೊಸಬ್ರು ಕಂಟೆಂಟ್ನ ಒಂದು ಜನರಿಗೆ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರೋದು ನಮ್ಮ ಟ್ರಾಲ್ ಪೇಜಸ್ಸು, ಸೋಷಿಯಲ್ ಮೀಡಿಯಾ ಏನಿದೆ ಅವ್ರಿಗೆ ನಾವು ಕೈ ಮುಗಿದೀವಿ ಸರ್. ಈ ಕಡೆ ಸ್ಟಾರ್ಸ್ಗೂ ಒಂದೇ ಮೀಮ್ಸ್ ಹಾಕೋದು, ಹೊಸಬ್ರಿಗೂ ಒಂದೇ ಮೀಮ್ಸ್ ಹಾಕೋದು, ರೀಚ್ ಆಗೋದಕ್ಕೆ ಮಾಡಿಕೊಡ್ತಿರೋ ಸೋಷಿಯಲ್ ಮೀಡಿಯಾ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಹೇಳ್ತೀವಿ. ಆ್ಯಂಡ್ ಇನ್ನೊಂದು, ನಾನು ಇದೆಲ್ಲ ಗಿಮಿಕ್ಸಿಗೆ ಮಾಡ್ತಿಲ್ಲ, ನಾವಿಲ್ಲ ಅಂದ್ರೂ ಇದೇನು ಮಾಡ್ತಿದ್ದೀವಿ, ಇದನ್ನೇ ನಾವು ಕಂಟಿನ್ಯೂ ಮಾಡ್ಕೋತೀವಿ. ನೀವು ಈ ಥರ ಕ್ವಶನ್ ಕೇಳೋದು, ನಾವು ಈ ಥರ ಮಾತಾಡೋದು,
ತಿರ್ಗಿಸೋದು ಅದೆಲ್ಲ ಬೇಡ ಸರ್. ಥ್ಯಾಂಕ್ ಯು ಸರ್, ನಾವು ನೋಡ್ಕೋತೀವಿ ಬಿಡಿ, ಪರವಾಗಿಲ್ಲ. ಚೆನ್ನಾಗಿ ಕೇಳಿದ್ರಿ ಕ್ವಶನ್. ಬನ್ನಿ ಸರ್ ಇಲ್ಲಿ ಒಂದು ನಿಮಿಷ, ಬನ್ನಿ ಸರ್ ಇಲ್ಲಿ ಸರ್, ಬನ್ನಿ ಸರ್ ಒಂದು ನಿಮಿಷ ಇಲ್ಲಿ. ಏನು ಸರ್ ನಮ್ಮ ಸಪೋರ್ಟ್ ಬೇಡ ಅಂತಾರೆ ಸರ್ ಹಾಗಾದ್ರೆ? ಹಂಗೆ ಮಾಡ್ತೀರಾ ಸರ್ ನೀವು? ಸರ್ ಸಪೋರ್ಟ್ ಬೇಕು, ನೀವೇನು ಕೇಳಿದ್ರಿ ಹೇಳಿ ಮತ್ತೆ ಸರ್. ಆಯಿತು, ಹಂಗಾದ್ರೆ ನಮ್ಮ ಕಷ್ಟಗಳನ್ನ ಯಾರ ಹತ್ರ ಹೇಳ್ತೀವಿ ಸರ್? ಹೊಸಬ್ರು ಸಿನಿಮಾ ಸ್ವಲ್ಪ ತಗೊಳ್ಳಿ, ಒಳ್ಳೆ ಟಿ ವಿ ರೈಟ್ಸ್ ಅದು ಇದು ಕೊಟ್ಬಿಟ್ಟು ನಮಗೆ ಹೆಲ್ಪ್ ಮಾಡಿ, ಹೊಸ ಪ್ರೊಡ್ಯೂಸರ್ಸು ಹೊಸ ಸಿನಿಮಾಗಳು ಬರುತ್ತೆ. ಅದು ಬಿಟ್ಬಿಟ್ಟು ಕ್ಯಾಮ್ರಾ ಮುಂದೆ, ಅವ್ರ ಮುಂದೆ, ಇವ್ರ ಮುಂದೆ ನಾವು ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಮಾಡ್ತೀವಿ. ಕೈಗೆ ಸಿಗಲ್ವಲ್ಲ ಸರ್, ಯಾರೋ ಮೊನ್ನೆ ಯಾರೋ ಡೈರೆಕ್ಟರ್ ಹೇಳ್ತಿದ್ದು, ಯಾವ ಸಿನಿಮಾ ಡೈರೆಕ್ಟರ್ ಅದು? ಯಾವ್ದೋ ಸಿನಿಮಾ ಡೈರೆಕ್ಟರ್ ಮಹೇಶ್ ಅಂತ ಯಾರೋ ಹೇಳ್ತಾಯಿದ್ರು ಸ್ಟಾರ್ಟ್ಗಳು, ಯಾರು ಹೆಲ್ಪ್ ಮಾಡಲ್ಲ ಹಂಗೆ ಹಿಂಗೆ ಅಂತ. ನಾವು ಯಾರು ಹೆಲ್ಪು ಕೇಳ್ತಿಲ್ಲ ಸರ್. ಹೊಸಬ್ರ ಸಿನಿಮಾ ಓಡೋದನ್ನು ಈಗಿನ ಯಾರೋ ಸ್ಟಾರ್ಟ್ಗಳು ಸಿನಿಮಾ ಓಡೋದನ್ನು ಕಷ್ಟನೇ. ಏನಕ್ಕೆ ಅಂತಂದರೆ, ನಿಮ್ಮಂಥವ್ರು ನಮ್ಗೆ ಹೆಲ್ಪ್ ಮಾಡಿದ್ರೆ ಫಸ್ಟ್ ಡೇ ಸ್ವಲ್ಪ ಜನ ಒಳಗಡೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ಟಾರ್ಸ್ಗಳ ಹತ್ರ ಹೋಗ್ತೀವಿ ಹೊರತು ಇನ್ನೇನು ಅಲ್ಲ. ಸ್ವಲ್ಪ ಕನ್ನಡಿಗರು ಹೊಸ ಸಿನಿಮಾಗಳನ್ನ ನೋಡಿ ಫಸ್ಟು, ಒಳಗಡೆ ಬಂದು ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅಂದ್ರೆ ಹೇಳಿ. ನೋಡಿ, ಅಂತರ್ಗತ ಅಂತ ಹಾರರ್ ಸಿನಿಮಾ, ಓಕೆನಾ? ಕನ್ನಡದಲ್ಲಿ ಹಾರರ್ ಸಿನಿಮಾ ಆ ರೇಂಜ್ಗೆಲ್ಲ ಕ್ರೇಜ್ಗಳು ತಗೊಳಲ್ವಲ್ಲ ಅಲ್ವಾ? ನಾವು ಹೊಸ್ದಾಗಿ ಮಾಡಿದ್ದೀವಿ, ಇಂಗ್ಲೀಷ್ ರೇಂಜಿಗೆ ನಾವು ಸಿನಿಮಾ ಮಾಡಿದ್ದೀವಿ. ಟ್ರೇಲರ್ ನೋಡಿ, ಟೀಸರ್ ನೋಡಿ, ಇನ್ನೇನು ಟ್ರೇಲರ್ ಬಿಡ್ತೀವಿ ಅದನ್ನು ನೋಡಿ, ಒಳಗಡೆ ಬನ್ನಿ. ಈ ಥರ ಕ್ರಿಯೇಚರ್ ಇಟ್ಕೊಂಡು ಕನ್ನಡದಲ್ಲಿ ಸಿನಿಮಾ ಬಂದಿದ್ದೆ ಅಲ್ವಾ, ನಂಗೆ ಗೊತ್ತಿಲ್ಲ. ಬಟ್ ಫಸ್ಟ್ ಟೈಮು ಹೊಸ ಪ್ರಯತ್ನ, ಹೊಸಬ್ರು ಯಾವತ್ತೂ ಹೊಸ ಪ್ರೊಡ್ಯೂಸರ್ಸು ಹೊಸ ಡೈರೆಕ್ಟ್ರು ದುಡ್ಡು ಮಾಡಲಿ ಅಂತ ಯಾರೂ ಬರಲ್ಲ ಸರ್. ಸ್ಟಾರ್ಸ್ಗಳನ್ನ ಇಟ್ಕೊಂಡು ಬೇಕಾದ್ರೆ ದುಡ್ಡಾಗುತ್ತೆ, ಇಂಥ ಸ್ಟಾರ್ನ ಕಾಣೋಣ ಅಂತ ಪ್ರೊಡ್ಯೂಸರ್ಸ್ ಮಾಡ್ಬೋದು. ಆದರೆ ಹೊಸಬ್ರಿಗೆ ಮಾಡೋ ಪ್ರೊಡ್ಯೂಸರ್ಸ್ಗಳು ಕತೆ ನೋಡಿ ಸಿನಿಮಾ ಮಾಡೋದು, ಕತೆ ಚೆನ್ನಾಗಿದ್ದರೆ ಸಿನಿಮಾ ಮಾಡ್ತಾರಿಲ್ಲ ಅಂದರೆ ಮಾಡಲ್ಲ. ಸೊ ಬನ್ನಿ, ನಮ್ಮ ಸಿನಿಮಾಗಳು ನೋಡಿ, ಟ್ರೇಲರ್ ರಿಲೀಸ್ ಆಗುತ್ತೆ ನೋಡಿ, ನಮ್ಗೆ ಹೆಲ್ಪ್ ಮಾಡ್ತೀವಿ ಎಲ್ಲ ಟ್ರಾಲ್ ಪೇಜಸ್ಗಳಿಗೂ ಮತ್ತು ನಮ್ಮೆಲ್ಲ ಸೋಷಿಯಲ್ ಮೀಡಿಯಾದವ್ರಿಗೂ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ಬಟ್ ಏನೇ ಕೇಳಿದ್ರು ಬೇರೆದನ್ನೆಲ್ಲ ಸಿಂಪತಿಗೋಸ್ಕರ ಯಾರು ಏನು ಮಾಡಬೇಡಿ, ದಯವಿಟ್ಟು ಹಂಗೆ ಮಾಡೋಂಗಿರೋ ನಮ್ಮಂಥ ಹೊಸಬ್ರುಗಳಿಗೆ ಹೆಲ್ಪ್ ಮಾಡಿ ಸರ್. ಹಿಂಗೆ ಬೆಂಗಳೂರು ತುಂಬ ಪೋಸ್ಟ್ ಇಟ್ಕೊಂಡು ಬಟ್ಟೆ ಇಲ್ಲದೆ ತಿರುಗ್ತಾರೆ ಅಂತ ಎಲ್ಲ ಕಡೆ ಸುದ್ದಿ ಹೋಗ್ತೇವೆ. ಹಿಂಗೆ ಪ್ರಮೋಷನ್ ಮಾಡ್ತೀರಾ ಸರ್ ಎಲ್ಲ ಕಡೆ? ಮಾಡ್ಬೇಕಲ್ಲ ಸರ್, ಇನ್ನೇನು ಮಾಡೋದು, ಮಾಡಲೇಬೇಕು. ಯಾರ್ಯಾರು ಎಲ್ಲೆಲ್ಲೋ ಮಾಲ್ಡೀವ್ಸ್ಗೆ ಹೋಗ್ತಾರೆ ಬಟ್ಟೆ ಬಿಚ್ಚುತ್ತಾರೆ, ಅವ್ರಿಗೆ ಲಕ್ಷಾಂತರ ವ್ಯೂಸು, ನಾವು ಬಟ್ಟೆ ಬಿಚ್ಚಿದ್ದೀವಿ, ಬರಲಿ ಥಿಯೇಟ್ರಿಗೆ. ಸೋನುಗೌಡ ಬಟ್ಟೆ ಬಿಚ್ಚಿದ್ರೆ ನೋಡ್ತಾರೆ, ನಮ್ಮ ಬಿಚ್ಚಿದ್ರೆ ನೋಡಲ್ವಾ ಅಂತ ಸರ್ ಹಂಗಾದ್ರೆ? ಹೆಸರು ಹೇಳೋದೇ ಬೇಡ ಸರ್, ಅಂಥವ್ರ ಹೆಸರು ಹೇಳೋದೇ ಬೇಡ. ಅಂಥವ್ರಿಂದ ಬದುಕಿ ಯಾರ್ಯಾರು ಹೆಂಗೆಂಗೋ ಉಂಟಾಗೋರೆ. ನಾವು ಈಗ ನಿಯತ್ತಿಂದ ಮೂವಿ ಮಾಡಿದ್ದೀವಿ, ಜನ ಥಿಯೇಟ್ರಿಗೆ ಬರಲಿ. ಮೂವಿ ಚೆನ್ನಾಗಿಲ್ಲ ಅಂದರೆ ನನಗೆ ಉಗಿಲಿ, ನಾನು ಉಗಿಸ್ಕೋತೀನಿ. ಮೂವಿ ಥಿಯೇಟ್ರಿಗೆ ಬರಲಿ. ನಾವು ಅಷ್ಟೇ ಕೇಳೋದು, ಯಾರು ಏನಾದರೂ ಮಾಡ್ಕೊಳ್ಳಿ, ಯಾರೋ ಸುಮ್ಮನೆ ಮಾತಾಡ್ಕೊಂಡು ಬಕೆಟ್ ಇಟ್ಕೊಂಡೆಲ್ಲ ನಾವು ಮಾಡಲ್ಲ. ಸಿನಿಮಾ ಮಾಡಿದ್ದೀವಿ, ದಯವಿಟ್ಟು ಕನ್ನಡಿಗರು ಆ ಇಶ್ಯೂಸ್ಗೆ, ಸೆಲೆಬ್ರಿಟೀಸ್ ಬರಲ್ಲ ಈ ಇಶ್ಯೂಸಿಗೆ, ಬರಲ್ಲ ಕಾವೇರಿ ಗಲಾಟಿಗೆ ಬರಲ್ಲ. ದರ್ಶನ್ ಸರ್ ಒಳ್ಳೆ ಮಾತಂದರು ಫಸ್ಟ್.